ನಮಸ್ತೆ ಫ್ರೆಂಡ್ಸ್, ನಾನು ಮಧುರ. ನೀವು ಕಳೆದ ಬಾರಿ ಕೂಡ ನೋಡಿದ್ರಿ, ಈ ರೀತಿಯಾಗಿ ತೆಂಗಿನ ಮರದ ಬುಡದಲ್ಲಿ ನಾವು ಕೆಲವು ತರಕಾರಿಗಳನ್ನು ಸುಲಭವಾಗಿ ಬೆಳೆಸಬಹುದು. ಅದೇ ರೀತಿಯಾಗಿ ಈ ವರ್ಷ ಕೂಡ ಮತ್ತೆ ಕಳೆದ ವರ್ಷ ಬೆಳೆದಂತಹ ನೆಲಬಸಳೆ ಇರಬಹುದು, ಹಾಗೆಯೇ ಮಾಮೂಲಾದಂತಹ ಮಲಬಾರ್ ಸ್ಪಿನಾಚ್ ಅಥವಾ ನಾವು ಬಸಳೆ ಹೇಳ್ತೇವಲ್ಲ, ಅದನ್ನು ನೆಟ್ಟುಕೊಳ್ತಾ ಇದ್ದೇನೆ. ಒಮ್ಮೆ ಈ ರೀತಿಯಾಗಿ ಗಿಡಗಳನ್ನು ನೆಟ್ಟುಕೊಂಡಂತಹ ಮಣ್ಣು ಸ್ವಲ್ಪ ಗಟ್ಟಿಯಾಗಿ ಹೋಗ್ಬೋದು. ಆದ ಕಾರಣ ಈ ರೀತಿಯಾಗಿ ಮಣ್ಣನ್ನೆಲ್ಲ ಸ್ವಲ್ಪ ಸಡಿಲವಾಗಿ ಮಾಡಿಕೊಳ್ಬೇಕು. ಮಣ್ಣು ಸಡಿಲವಾಗಿದ್ದರೆ ಮಾತ್ರ ಗಿಡಗಳು ಬೆಳೀಲಿಕ್ಕೆ ಅದು ಸಹಾಯ ಮಾಡುತ್ತೆ. ಇಲ್ಲದೇ ಇದ್ದರೆ ಗಿಡಗಳನ್ನು ನೆಡುವುದಕ್ಕೂ ಕಷ್ಟ ಆಗ್ತದೆ, ಹಾಗೆ ಬೆಳೆಸುವುದು ಕೂಡ ಅದಕ್ಕೆ ಬೆಳೆಯುವುದಕ್ಕೂ ಕಷ್ಟ ಆಗ್ತದೆ. ಮಣ್ಣನ್ನೆಲ್ಲ ಈ ರೀತಿಯಾಗಿ ಸ್ವಲ್ಪ ಕೊಚ್ಚಿಕೊಂಡ ರೀತಿ ಮಾಡಿದ ನಂತರ ನಾವು ಗಿಡವನ್ನು ನೆಡಬಹುದು. ಈ ಸಮಯದಲ್ಲಿ ನೀವು ಗೊಬ್ಬರವನ್ನು ಕೂಡ ಸ್ವಲ್ಪ ಹಾಕಿಕೊಳ್ಳಬಹುದು. ನಾನು ಸ್ವಲ್ಪ ಮತ್ತೆ ಗೊಬ್ಬರ ಹಾಕ್ಕೊಳ್ಳುವಂಥದ್ದು. ಈ ರೀತಿಯಾಗಿ ನೆಲ ಬಸಳೆಯ ದಂಟು ಬೇರು ಬಂದಿರುವಂಥದ್ದೇ ಅದೇ ಜಾಗದಲ್ಲಿ ಸ್ವಲ್ಪ ಉಳಿದುಕೊಂಡಿತ್ತು, ಅದನ್ನು ಕೂಡ ಈ ವರ್ಷ ಮತ್ತೆ ಅಲ್ಲೇ ನೆಡ್ತಾ ಇದ್ದೇನೆ. ಅಥವಾ ಹೊಸದಾಗಿ ಈ ರೀತಿಯಾಗಿ ಕಟ್ಟಿಂಗ್ ನಾವು ಬೇರೆ ಕಡೆಯಿಂದ ತಂದದ್ದು ಅಥವಾ ನಿಮ್ಮಲ್ಲೇ ಬೇರೆ ಜಾಗದಲ್ಲಿ ಬೆಳೆದಿರುವಂಥದ್ದನ್ನು ಹೀಗೆ ನೆಟ್ಟುಕೊಂಡ್ರೆ ಆಯಿತು. ನೆಲಬಸಳೆ ಬೆಳೆಸುವುದಕ್ಕೆ ತುಂಬ ಸುಲಭ. ಹಾಗೆ ನೀವು ಪಾಲಕ್ಕನ್ನು ಯಾವ ರೀತಿಯಾಗಿ ಉಪಯೋಗಿಸ್ತೀರಿ ಅದೇ ರೀತಿಯಾಗಿ ನೆಲಬಸಳೆಯನ್ನು ಕೂಡ ನೀವು ಉಪಯೋಗಿಸಬಹುದು. ಈ ರೀತಿಯಾಗಿ ಕಟ್ಟಿಂಗ್ ಎಲ್ಲ ಕೂಡ ನೆಟ್ಕೊಳ್ಳಿಕ್ಕೆ ಮಣ್ಣು ನುಸುಲಾಗಿರುವುದರಿಂದ ಸುಲಭ ಆಗ್ತದೆ. ಹಾಗೆ ಇದರ ಗಡ್ಡೆ ಕೂಡ ಕೆಲವೊಮ್ಮೆ ಈ ರೀತಿಯಾಗಿ ನಮಗೆ ಸಿಗ್ತದೆ, ಅದನ್ನು ಕೂಡ ನೆಟ್ಟುಕೊಳ್ಳುವುದಕ್ಕೆ ಉಪಯೋಗಿಸಬಹುದು. ಎಲ್ಲವನ್ನು ಕೂಡ ಕಟ್ಟಿಂಗ್ ಎಲ್ಲ ನೆಟ್ಕೊಂಡಾಯಿತು. ಈಗ ಇನ್ನು ಮುಖ್ಯವಾಗಿ ನೀರು ಹಾಕುವಂಥದ್ದು. ಪ್ರತಿನಿತ್ಯ ಇದಕ್ಕೆ ನೀರು ಬೇಕಾಗ್ತದೆ, ಯಾಕಂದರೆ ಡೈರೆಕ್ಟಾಗಿ ದಿನ ಇಡೀ ಬಿಸಿಲು ಬೀಳುವಂತಹ ಜಾಗ ಇದು. ಬಿಸಿಲು ಬೀಳುವುದರಿಂದ ಗಿಡ ಬೇಗನೆ ಬಾಡಿ ಹೋಗ್ತದೆ. ಪ್ರತಿನಿತ್ಯ ಒಂದು ಹೊತ್ತು, ನಾನು ಹೆಚ್ಚಾಗಿ ಸಂಜೆ ಬಿಸಿಲೆಲ್ಲ ಆರಿ ಹೋದ ನಂತರ ನೀರನ್ನು ಹಾಕ್ತೇನೆ. ಈ ರೀತಿಯಾಗಿ ನೀರು ಹಾಕಿದ ನಂತರ ಕಟ್ಟಿಂಗ್ ಸ್ವಲ್ಪ ಜೀವ ಹಿಡಿದ ನಂತರ ನೀವು ಕಾಂಪೋಸ್ಟನ್ನು ಹಾಕಿಕೊಳ್ಳಬಹುದು ಅಥವಾ ಸಗಣಿ ನೀರನ್ನು ಕೂಡ ಹಾಕ್ಕೊಳ್ಬಹುದು. ಒಂದು ಸೈಡಲ್ಲಿ ಈ ರೀತಿಯಾಗಿ ನೆಲಬಸಳೆ ನೆಟ್ಟರೆ ಇನ್ನೊಂದು ಸೈಡಲ್ಲಿ ನೋಡಿ ಬಸಳೆ ಆಲ್ರೆಡಿ ನೆಟ್ಕೊಂಡಾಗಿದೆ. ಬಸಳೆ ನೆಡುವ ಹಾಗೆ ಅದರ ಕೇರ್ ಮಾಡುವಂತಹ ಫುಲ್ ವೀಡಿಯೋ ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ನಾನೇನೂ ಹೇಳೋದಿಲ್ಲ. ಈ ರೀತಿಯಾಗಿ ಬಸಳೆ ನೆಟ್ಕೊಂಡದ್ದಕ್ಕೂ ಕೂಡ ಪ್ರತಿನಿತ್ಯ ನೀರು ಹಾಕಬೇಕು. ಕನಿಷ್ಠ ಪಕ್ಷ 15 ದಿನಕ್ಕೊಮ್ಮೆ ಆದರೂ ಯಾವುದಾದ್ರೂ ಗೊಬ್ಬರ, ಸಾವಯವ ಗೊಬ್ಬರ ಆದರೆ ಒಳ್ಳೆಯದು. ಏನಿಲ್ಲದೇ ಇದ್ದರೆ ಸಗಣಿ ನೀರನ್ನು ಕೂಡ ನಾವು ಬಳಸ್ತಾ ಇದ್ದರೆ ಬಸಳೆ ತುಂಬ ಚೆನ್ನಾಗಿ ಬರ್ತದೆ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೂ ಕೂಡ ಸಹಾಯ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ಥ್ಯಾಂಕ್ ಯು.